ಅಂಡಪ್ಪ ನಮ್ಮ ಕಲ್ಲಪ್ಪ ಅಂಡಿ ಭಾಗ ಬಗ್ಗೆ ಯಾಕೆ ಮಾತಾಡಲ್ಲ? ಅದ್ಯಾರೋ ಸಂತೋಷ ಬಗ್ಗೆ ಹೇಳ್ತಾರಲ್ಲಪ್ಪ ಇವರು. ಕಲ್ಲಪ್ಪ ಅಂಡಿ ಭಾಗ ತೀರ್ಕೊಂಡು ಹೋದ್ರಲ್ಲ, ಯಾತಕ್ಕೆ ಸತ್ರು? ಸಿದ್ದರಾಮಯ್ಯನ ಆಳ್ತಿದ್ದ ಸತ್ತಿದ್ದು ಕಲ್ಲಪ್ಪ ಅಂಡಿ ಭಾಗ ಪ್ರಾಮಾಣಿಕ ಅಧಿಕಾರಿ. ಅದಕ್ಕೆ ಯಾರಿಗೆ ಶಿಕ್ಷೆ ಕೊಟ್ಟರು? ಯಾರಿಗಾದ್ರೂ ಶಿಕ್ಷೆ ಕೊಟ್ರ? ಅರ್ಕಾವತಿ ಕರ್ಮಕಾಂಡ ಎಷ್ಟು 100 ಕೋಟಿ ರೂಪಾಯಿ ತಿಂದು ತೆಗೆದ್ರು, ಉತ್ತರ ಕೊಟ್ಟಿದ್ದೀರಾ ಅದಕ್ಕೆ? ನನ್ನ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ, ಮೊದಲು ಆ 4 ಟ್ವೀಟ್ಗೆ ಉತ್ತರ ಕೊಡಿ, ನಾನು ಮಾಡಿರ್ತಕ್ಕಂಥ 4 ಪ್ರಶ್ನೆಗೆ. ಆಮೇಲೆ ದೇವೇಗೌಡರ ಮೇಲೆ ಆಣೆ ಮಾಡು ಅಂತ ಹೇಳೋದಕ್ಕೆ ಯಾವ್ರ ದಾಸಯ್ಯ ಅಂತ ಕೇಳ್ತೀನಿ, ಎಚ್ಚರಿಕೆಯಿಂದ ಮಾತಾಡಲಿ. ಪದೇ ಪದೇ ಬಿ ಜೆ ಪಿ ಬಿ ಟಿಮು ಬಿ ಟಿಮು ಅಂತ ಹೇಳಿ ಇವತ್ತು ಈ ಸರ್ಕಾರ ಇಂಥ ಸರ್ಕಾರ ನಡೀತಿರೋದು ಯಾರಿಂದ ಆಗಿದ್ದಿದ್ದು? ಅಲ್ಲೆಲ್ಲ ಕೂತ್ಕೊಂಡು ಸಿದ್ಧವಂತದಲ್ಲಿ ನಡೆಸೋದ್ರಲ್ಲ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನ ಪುನರಚನೆ ಮಾಡಬೇಕು ಅಂತ ಟವಲ್ ಕೊಡ್ಕೊಂಡು ಇಟ್ಕೊಂಡು ಅವತ್ತು ಇದೇ ವೇಣುಗೋಪಾಲ್ ಇದ್ರಿ ಇಲ್ಲಿ ಉಸ್ತುವಾರಿ ಕಾರ್ಯದರ್ಶಿ, ಟವಲ್ ಕೊಡ್ಕೊಂಡು ಎದ್ಬಿಟ್ಟು ಅವ್ರು ಯಾರೋ ಇಬ್ಬರು ಇಂಡಿಪೆಂಡೆಂಟ್ನ ಮಂತ್ರಿ ಮಾಡು ಅಂತ ಹೇಳಿ ಮಂತ್ರಿ ಮಾಡಿಸಿ ಸರ್ಕಾರ ಕಿತ್ತೆಸೋದಕ್ಕೆ ಮೂಲ ಕಾರಣ ಇವರಿಲ್ಲಿ ಈ ರಾಜ್ಯದಲ್ಲಿ ಇವತ್ತು ಬಿ ಜೆ ಪಿ ಬರೋದಕ್ಕೆ. ಬಿ ಜೆ ಪಿ ಬಗ್ಗೆ ಏನು ನಾನು ಚರ್ಚೆ ಮಾಡಬೇಕು ಮಾಡಲ್ಲ ಅಂತೇಳಿ ಆಗಿದ್ದರೆ ಅವರು ಈ ಪ್ರಶ್ನೆ ನನಗೇನು ಕೇಳ್ತಾ ಇದ್ದೀರಿ, 150 ಸೀಟ್ ಗೆಲ್ತೀವಿ ಅಂತ ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ನಿಮ್ಮ ಯೋಗ್ಯತೆ 50-60 ಬರ್ತೀರಿ ಅನ್ನೋದು ಅಷ್ಟೇ ತಾನೇ? ಮುಂದಿನ ಚುನಾವಣೆಯಲ್ಲಿ ಜನ ತಿರಸ್ಕಾರ ಮಾಡ್ತಾರೆ, ಮೆಜಾರಿಟಿ ಬರೋದಿಲ್ಲ, ಕುಮಾರಸ್ವಾಮಿ ಆಗ ಜೆ ಡಿ ಎಸ್ ಪಕ್ಷ ನಮಗೆ ಬೆಂಬಲ ಕೊಡಬೇಕು ಅಂತ ನೀನು ಕೇಳ್ತಾ ಇರೋದಲ್ವೇ ನೀವು ಕೇಳೋದು? ಅದನ್ನು ಕೇಳಿ ನನಗೆ ಪ್ರಶ್ನೆನ ಆ ವಿಷಯನ ಅವ್ರಿಗೆ ಕೇಳಿ ಯಾತಕ್ಕೆ ನನ್ನನ್ನು ಈ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಿ?